नमस्ते फ्रेंड्स, ना निम्म रंजन होसूर। हले वीडियो हेदे नमल वाटर अरे अस्ट अभाव है। ना ट्रैक्टर नहीं पर्चे मातदी अस्ट अभाव कूड़ा ना गार्डन यहाँ मेन्टेन मातदी मन यूज यहाँ रीसैकल मातदी इन्हे हले वीडियो एक्सप्लेन। सो हाँ ना मन कड़े गार्डन के अंत जगह बिटदी अस्ट जगह के हू हण्णु तरकारी बेको अस्ट जगह आक्युपाई आगे अदा ना इन नमेंगे रीसर रीसैकल कारण इनदे नम हर इन बेवकाश है। ऐन बेबूल बेबूद योचने द्राक्षी या वर्टिकल आगे बेबार् स्टेट के सैडल जगह इतनी वर्टिकल आगे या बेबार् योचने अद्वान प्रयत्न नोड़ी इन बड़े द्राक्षी बड़ी तुम चेना बरती है। इन ना पेस्टिसाइड्स यूज मे हाँ बंच सैजु मत वो बंचल क्वांटिटी कड़मे कूड़ा पेस्टिसाइड यूज कारण तुम हेल्दी आगे टेस्ट कूड़ा तुम चेना बड़ेनू इतना चेना बरती है। यह बड़ी मूरने बड़े सो हाँ जग तुम चेना यूटिलज मे शेडू है नमें हण्णु जगह पर्फेक्ट यूटिलजी। सो अदादमेले इल्लू कूड अष्टे नम्म सिट औटल्लि मैक्सिमम जगह यूटिलैज़ माड्कोंडिद्वि। सिट औट पाराफिट मेले स्क्रैप वुड न ई तर जॉइन माड्कोंडु ओळगडे वाटर प्रूफिंग माड्कोंडु इदंत तुंबा ब्यूटिफुल आगिरुत्ते। इदु पिंक कलर येलो आमेले वैट कॉम्बिनेशन एल्ल हाकिद्दीवि। इदर मेले नमगे स्वल्प शेडु आमेले मळे नीरु कडिमे आगलि अंत एबव 7 फीट ओंद स्वल्प क्रीपर्स हाकोंडु स्वल्प डेकोरेट माड्दंगिरुत्ते सिट औट न। इन पक्षी कूड़ा गुब्बच्ची गूड़ कटे मन मुझे तदनिष्टो स्ट्रॉबेरी ट्रई मण स्ट्रॉबेरी वो 5 to 6 अवर्स बिस्लू बेगे पर्फेक्ट प्लेस ट्रई मं स्व जास्ति माया इन गिड लास्ट मोने मा सत नोड़ आलरे फस्ट फ्रूट गिडदली जगह अस्टे वेस्ट वो स्क्रैप फुडन यूजुक ಒಳಗಡೆ ಸ್ವಲ್ಪ ವಾಟರ್ ಪ್ರೂಫಿಂಗ್ ಮಾಡಿ ಬೆಳಿತಾ ಇದೀವಿ। ಸೊ ಮ್ಯಾಕ್ಸಿಮಮ್ ಜಾಗ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳೋದು ಹೈಯೆಸ್ಟ್ ಗಿಡಗಳನ್ನ ಮನೆಯಲ್ಲಿ ಬೆಳೆಸೋ ಅಂತ ಎಲ್ಲ ಟ್ರೈ ಮಾಡಿದೀವಿ। ಸೊ ಇಷ್ಟೆಲ್ಲ ಬೆಳೆದ್ಮೇಲೆ ನಮ್ಮಲ್ಲಿ ಇನ್ನೂ ನೆಕ್ಸ್ಟ್ ಎಲ್ಲಿ ಬೆಳಿಬಹುದು ಅಂತ ಯೋಚನೆ ಮಾಡಿದಾಗ ಇದ್ದಿದ್ದು ಕೊನೆ ಆಪ್ಷನ್ ಟೆರೇಸ್। ಟೆರೇಸ್ ಅಂದ ತಕ್ಷಣ ಟೆರೇಸ್ ಅಲ್ಲಿ ಗಿಡ ಬೆಳೆದ ತಕ್ಷಣ ಎಲ್ಲರ ಮೈಂಡ್ ಅಲ್ಲಿ ಬರೋ ಡೌಟ್ ನಮ್ಮ ಮೈಂಡ್ ಅಲ್ಲೂ ಬಂತು ಈ ಅಂದ್ರೆ ಇದರಿಂದ ನಮ್ಮ ಟೆರೇಸ್ ಗೆ ಏನಾದರೂ ಪ್ರಾಬ್ಲಮ್ ಆಗಬಹುದಾ ಅಂತ ಈ ನಿಟ್ಟಿನಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಯಾರು ಬೆಳಿತಾರೆ ಟೆರೆಸ್ ಅಲ್ಲಿ ಗಿಡ ಬೆಳಿತಾರೆ ಅಂತ ಅವರ ಮನೆಗೆ ವಿಸಿಟ್ ಮಾಡಿದಾಗ ಹೌದು ಕೆಲವೊಂದು ಇಶ್ಯೂಸ್ ಇದೆ। ಏನೋ ಟೆರೆಸ್ ಅಲ್ಲಿ ಪಾಟ್ ಇಟ್ಟಿರ್ತಾರೆ ಪಾಟ್ ಅದು ಎಕ್ಸೆಸ್ ಆಫ್ ವಾಟರ್ ಪಾಟ್ ಕೆಳಗಡೆ ಇರುತ್ತೆ ಅದು ಅಲ್ಲಿ ಏರ್ ಸರ್ಕ್ಯುಲೇಷನ್ ಇರಲ್ಲ ಸನ್ಲೈಟ್ ಬೀಳಲ್ಲ ಹಾಗಾಗಿ ಸ್ವಲ್ಪ ಅಲ್ಲಿ ಆಲ್ವೇಸ್ ಮಾಯಿಶ್ಚರ್ ಇರೋ ಕಾರಣ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಅಂದ್ರೆ ಒಂದಷ್ಟು ವರ್ಷಗಳಾದ ನಂತರ ಸ್ವಲ್ಪ ಸಿಪೇಜ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸ್ಟೀಲ್ ಯೂಸ್ ಮಾಡಿರ್ತೀವಿ ಮೋಲ್ಡ್ ಅಲ್ಲಿ ಮಾಯಿಶ್ಚರಿಂದ ಅಲ್ಲಿ ಸ್ವಲ್ಪ ಪಾಸಿಬಿಲಿಟಿ ಜಾಸ್ತಿ ಇದೆ। ನಾವು ಮನೆ ಇಂಪಾರ್ಟೆಂಟ್ ಮನೆನ ಪ್ರೊಟೆಕ್ಟ್ ಮಾಡ್ಕೊಂಡು ಯಾವ ರೀತಿ ಬೆಳೆಯೋದು ಅಂತ ಯೋಚನೆ ಮಾಡ್ಕೊಂಡು ಹಂಗೂ ನೀರನ್ನು ಕೂಡ ಯಾವ ರೀತಿ ರೀಸೈಕಲ್ ಮಾಡ್ಕೊಂಡು ಯೂಸ್ ಮಾಡಬಹುದು ಇದು ಎರಡನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ವರ್ಕೌಟ್ ಮಾಡಿ ನಮ್ಮಲ್ಲಿ ಹೊಸದಾಗಿ ಒಂದು ಟೆರೇಸ್ ಗಾರ್ಡನ್ ಮಾಡಿದೀವಿ। ಸೊ ಅದು ಯಾವ ರೀತಿ ಮಾಡಿದೀವಿ ಅದರ ಅಡ್ವಾಂಟೇಜ್ ಏನು ಅದರಲ್ಲಿ ನಾವು ನಮ್ಮ ಟೆರೇಸ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಬನ್ನಿ ನೋಡ್ಕೊಂಬರೋಣ। ನಮ್ಮ ಹೊಸ ಟೆರೇಸ್ ಗಾರ್ಡನ್ ಈ ಗಾರ್ಡನ್ ಅಲ್ಲಿ ನಾವು ಇಲ್ಲಿ ಬರುವಂತ ಕಾಮನ್ ಪ್ರಾಬ್ಲಮ್ ಅಂದ್ರೆ ನೀರು ವೇಸ್ಟ್ ಆಗ್ತಿರೋ ತರ ಪ್ಲಸ್ ನಮ್ಮ ಮೋಲ್ಡ್ ಗೆ ಯಾವುದೇ ಸಮಸ್ಯೆ ಆಗ್ತಿರೋ ತರ ಯಾವ ರೀತಿ ಡಿಸೈನ್ ಮಾಡಿದೀವಿ ಅದನ್ನ ತೋರಿಸ್ಕೊಳ್ಳೋದೇ ಈ ವಿಡಿಯೋದ ಒಂದು ಮೊದಲ ಉದ್ದೇಶ ಆಗಿದೆ। ನೋಡಿ ಇಲ್ಲಿ ಟೆರೇಸ್ ಗೆ ಮೊದಲನೇದಾಗಿ ಲೋಡ್ ಬ್ಯಾಲೆನ್ಸಿಂಗ್ ಲೋಡ್ ಬ್ಯಾಲೆನ್ಸಿಂಗ್ ಅಂದ್ರೆ ಆದಷ್ಟು ಭಾರ ಕಡಿಮೆ ಮಾಡಬೇಕು ಹಾಗೂ ಆ ಭಾರನ ಎಲ್ಲಿ ಇಡಬೇಕು ಅನ್ನೋಂತದ್ದ ನಾವು ಫಸ್ಟ್ ಪ್ಲಾನ್ ಮಾಡಿದ್ವಿ। पाट भार कड़मे ना 30% कोको पीट इन 30% आर्गेनिक कंपोस्ट
ಇದು 40% ಸಾಯಿಲ್ ಬರೀ ಮಣ್ಣು ಹಾಕಿದ್ರೆ ಸಿಕ್ಕಾಪಟ್ಟೆ ಬರ ಆಗುತ್ತೆ ಸೊ ಹಂಗಾಗಿ ಅದನ್ನ ಈ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಿದ್ದೀವಿ ಇದರಿಂದ ಈ ಮಣ್ಣದು ಟೋಟಲ್ ಪಾಟದ ಭಾರನೂ ಕಡಿಮೆ ಆಗುತ್ತೆ ಜೊತೆಗೆ ಗಿಡದ ಗ್ರೋತ್ಗೂ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಪಾಟದ ವೇಟ್ ಇಲ್ಲಿ ಕಡಿಮೆ ಆಯಿತು ಜೊತೆಗೆ ಎಲ್ಲಿಡೋದು ಎಲ್ಲಿಡೋದು ಈ ಬೀಮ್ ಮನೆದು ಬೀಮ್ ಎಲ್ಲೆಲ್ಲಿ ರನ್ ಆಗಿರುತ್ತೆ ಅಲ್ಲಿ ಆದಷ್ಟು ದೊಡ್ಡ ಪಾಟ್ಗಳನ್ನ ಅಲ್ಲಿ ಇಟ್ಕೊಂಡ್ರೆ ಬಿಲ್ಡಿಂಗಲ್ಲಿ ಕರೆಕ್ಟಾಗಿ ಲೋಡ್ ಬ್ಯಾಲೆನ್ಸ್ ಆಗುತ್ತೆ ಹಂಗಾಗಿ ಬೇರೆ ಮೋಲ್ಡ್ಗೆ ಇದು ಸಮಸ್ಯೆ ಆಗಲ್ಲ ಸೊ ಅದನ್ನ ಫೋಕಸ್ ಅಲ್ಲಿ ಇಟ್ಕೊಂಡು ಎಲ್ಲೆಲ್ಲಿ ಬೀಮ್ ರನ್ ಆಗಿದೆ ಅಲ್ಲಿ ಮಾತ್ರ ದೊಡ್ಡ ಪಾಟ್ಗಳು ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ನಾವು ಪಾಟ್ನ ಡೈರೆಕ್ಟ್ ಟೆರೆಸ್ ಮೇಲೆ ಇಟ್ರೆ ನೋಡಿ ಎಕ್ಸೆಸ್ ವಾಟರ್ ಇಲ್ಲಿ ಆಚೆ ಬಂದಿರುತ್ತೆ ಇಲ್ಲಿ ಕೆಳಗಡೆ ಇದು ಕಂಪ್ಲೀಟ್ ಕವರ್ ಆಗಿರುತ್ತೆ ಇಲ್ಲಿ ಏರ್ ಸರ್ಕ್ಯುಲೇಷನ್ ಇರಲ್ಲ ಸೊ ಹಂಗಾಗಿ ಕೆಳಗಡೆ ಯಾವಾಗಲೂ ವೆಟ್ ಇರುತ್ತೆ ಫ್ಯೂಚರ್ ಅಲ್ಲಿ ಇಲ್ಲಿ ಸ್ವಲ್ಪ ಸೀಪೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಇದನ್ನ ಅವಾಯ್ಡ್ ಮಾಡೋಕೆ ಸ್ವಲ್ಪ ಲಿಫ್ಟ್ ಮಾಡಬೇಕು ಸೊ ಹೇಗೆ ಲಿಫ್ಟ್ ಮಾಡಬೇಕು ನೋಡಿದಾಗ ಈ ತರ ಈ ಸೆಕೆಂಡ್ ಹ್ಯಾಂಡ್ ಪ್ಯಾಲೆಟ್ ಬೆಟರ್ ಆಪ್ಷನ್ ಅನ್ಸುತ್ತೆ ಯಾಕಂದ್ರೆ ಇನ್ನೊಂದು ಆಪ್ಷನ್ ನಾವು ಮೆಟಲ್ ಸ್ಟ್ರಕ್ಚರ್ ಮಾಡಿ ಅದರ ಮೇಲೆ ಇಡಬಹುದು ಅದರ ಕಂಪೇರ್ ಟು ಈ ಪ್ಯಾಲೆಟ್ ಅದಕ್ಕೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದು ವೇಟ್ ಈ ಪ್ಲಾಸ್ಟಿಕ್ ಗಿಂತ ಕಬ್ಬಿಣ ವೇಟ್ ಜಾಸ್ತಿ ಇರುತ್ತೆ ಎರಡನೇದು ಕಾಸ್ಟ್ ಇದಕ್ಕಿಂತ ಕಾಸ್ಟ್ಲಿ ಆಗುತ್ತೆ ಆಮೇಲೆ ಮೇಂಟೆನೆನ್ಸ್ ಅದು ರಸ್ಟ್ ಬಂದ್ರೆ ಅದಕ್ಕೆ ಪೇಂಟಿಂಗ್ ಮಾಡಬೇಕಾಗುತ್ತೆ ಅವಾಗವಾಗ ಸೊ ಹಂಗಾಗಿ ಇದು ಬೆಟರ್ ಆಪ್ಷನ್ ಅನ್ಸ್ತು ಭಾರನು ಕಡಿಮೆ ಕಾಸ್ಟು ಕಡಿಮೆ ಮೇಂಟೆನೆನ್ಸ್ ಏನಿರಲ್ಲ ಸೊ ಹಂಗಾಗಿ ಪಾಟ್ನ ಎತ್ತಿ ಇಲ್ಲಿ ಇಟ್ಟಿದ್ದೀವಿ ಸೊ ಇಲ್ಲಿ ನೀರು ಬೀಳುವಂಥ ಅವಕಾಶ ಇಲ್ಲ ಈಗ ಸೊ ಇಲ್ಲಿ ಮಳೆ ನೀರು ಬಿದ್ದರೂ ಕೂಡ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿದೆ ಪ್ಯಾಲೆಟ್ ಕೆಳಗಡೆ ಟೆರೆಸ್ಸು ಬೇಗ ಡ್ರೈ ಆಗುತ್ತೆ ಸೊ ಈಗ ಪಾಟ್ನ ಲಿಫ್ಟ್ ಮಾಡಿ ಅದಕ್ಕೊಂದು ಪ್ಲೇಸ್ ಮಾಡಿ ಇಟ್ಟಿದ್ದಾಯಿತು ಈಗ ಗಿಡದ್ದು ಗ್ರೋತ್ ಚೆನ್ನಾಗಿರ್ಬೇಕಂದ್ರೆ ಪ್ರತಿದಿನ ನೀರು ಹಾಕಲೇಬೇಕು ಮಣ್ಣಲ್ಲಿ ಚೆನ್ನಾಗಿ ಮಾಯ್ಚರ್ ಇರಬೇಕು ಸೊ ಪ್ರತಿದಿನ ನೀರು ಹಾಕಿದಾಗ ಆ ನೀರು ಎಕ್ಸೆಸ್ ಆಫ್ ವಾಟರ್ ಎಲ್ಲೋಗುತ್ತೆ ಅದಕ್ಕೆ ಏನು ಮಾಡೋದು ಯೋಚನೆ ಮಾಡಿದಾಗ ಸೊ ಇದು ಪಾಟ್ ಇದಕ್ಕೆ ಡ್ರಿಪ್ ಸಿಸ್ಟಮ್ನ ತಗೊಂಡು ಹೋಲ್ ಮಾಡಿ ಕೆಳಗಡೆ ಈ ಥರ ಒಂದು ಪೈಪ್ ಹಾಕ್ಕೊಂಡಿದ್ದೀವಿ ಪೈಪ್ ಸೊ ಇಲ್ಲಿ ಲೀಕೇಜ್ ಆಗಲ್ಲ ಸೊ ಇದ್ರ ಕೆಳಗಡೆ ಈ ಥರ ಸಿಸ್ಟಮ್ ಇದೆ ಈ ಪೈಪ್ನ ಪ್ಯಾಲೆಟ್ ಕೆಳಗಡೆ ಈ ಥರ ಒಂದು ಟೂ ಅಥವಾ ಟೂ ಆ್ಯಂಡ್ ಹಾಫ್ ಇಂಚ್ ಪೈಪ್ನ ಹಾಫ್ ಕಟ್ ಮಾಡಿ ಕಂಪ್ಲೀಟ್ ಎಷ್ಟು ಪ್ಯಾಲೆಟ್ ಇದೆ ಅಷ್ಟು ಪ್ಯಾಲೆಟ್ ಕೆಳಗಡೆ ಈ ಥರ ಒಂದು ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸೊ ಈ ಡ್ರೈನೇಜ್ ಸಿಸ್ಟಮ್ಗೆ ಈ ಡ್ರೈನೇಜ್ ಸಿಸ್ಟಮ್ಗೆ ಈ ಪಾಟ್ ಕೆಳಗಡೆ ಹೋಲ್ ಮಾಡಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ರೂಟ್ ಮಾಡಿದ್ದೀವಿ ಈ ಥರ ಸೊ ಪ್ರತಿಯೊಂದು ಪಾಟದ ನೀರು ಎಕ್ಸಸ್ ಆಫ್ ವಾಟರ್ ಈ ಚಾನಲ್ಗೆ ಈ ಪೈಪಿಗೆ ಬೀಳುತ್ತೆ ಸೊ ಅದು ಚಿಕ್ಕ ಬಕೆಟ್ ಇದೆ ದೊಡ್ಡ ಪಾಟಲ್ಲಿ ಸೊ ಬಾಟಮಲ್ಲಿ ಒಂದಿಷ್ಟು ಗ್ರಾವೆಲ್ಸ್ ಫಿಲ್ ಮಾಡಿದ್ದೀವಿ ಗ್ರಾವೆಲ್ಸ್ ಹಾಕಿ ಸ್ಯಾಂಡ್ ಹಾಕಿದ್ದೀವಿ ಯಾಕಂದರೆ ಜಾಸ್ತಿ ನೀರಲ್ಲಿ ಕೆಳಗಡೆ ನಿಲ್ಲಬಾರ್ದು ಗಿಡ ಕೊಳ್ತು ಹೋಗುತ್ತೆ ಹಾಕಿ ಇಲ್ಲಿಂದ ಪೈಪ್ ಮಾಡಿ ಒಂದು ಇಂಚ್ ಪೈಪ್ ರೂಟ್ ಮಾಡಿ ಇಲ್ಲಿ ಅಗೇನ್ ಅದೇ ಪೈಪ್ಗೆ ಅದನ್ನ ರೂಟ್ ಮಾಡಿದ್ದೀವಿ ಸೊ ಇದರಲ್ಲೂ ಅಷ್ಟೇ ಏನು ಎಕ್ಸಸ್ ಆಫ್ ವಾಟರ್ ಇದೆ ಇದೇ ಚಾನಲ್ಗೆ ಬೀಳುತ್ತೆ ಸೊ ನೋಡಿ ಇಲ್ಲಿ ಪ್ರತಿಯೊಂದು ಪಾಟಿಂದ ಇಲ್ಲಿ ಸುಮಾರು 70-75 ಪಾಟ್ ಇದೆ ಪ್ರತಿಯೊಂದು ಪಾಟದ ನೀರು ಇದೇ ಪೈಪಿಗೆ ಬೀಳುತ್ತೆ ಈ ಪೈಪಿಂದ ಕಂಪ್ಲೀಟ್ ಹಿಂಗೆ ರೂಟ್ ಆಗಿ ಆ ಸ್ಲೋಪ್ ಹೆಂಗೆ ಬೇಕಂತ ಪ್ಲ್ಯಾನ್ ಮಾಡ್ಕೋಬೇಕು ಇದನ್ನು ಬಂದು ಈ ಥರ ಬಂದು ಇಲ್ಲಿ ನೋಡ್ಬೋದು ಇಷ್ಟು ಪಾಟ್ಗಳಲ್ಲಿ ಕಲೆಕ್ಟ್ ಆಗಿರೋ ನೀರು ಏನು ಎಕ್ಸಸ್ ಆಫ್ ವಾಟರ್ ಇರುತ್ತೆ ಈ ಜಾಗದಲ್ಲಿ ಆಚೆ ಬರುತ್ತೆ ಎಲ್ಲನೂ ಕಲೆಕ್ಟಾಗಿ ಇಲ್ಲಿ ಆಚೆ ಬರುತ್ತೆ ಇದೊಂಥರ ಹೆಂಗಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಸೊ ನಾವು ಯಾವ ಬಾವಿಲಿ ನಾವು ಮನೆ ನೀರನ್ನ ರೀಸೈಕಲ್ ಮಾಡಿ ಕಲೆಕ್ಟ್ ಮಾಡ್ತಿದ್ದೀವೋ ಸೊ ಯಾವ ಬಾವಿಯಿಂದ ಈ ಟೆರೆಸ್ ಗಾರ್ಡನ್ಗೆ ನೀರನ್ನ ಪಂಪ್ ಮಾಡ್ತಿದ್ದೀವೋ ಸೊ ಅದೇ ಜಾಗಕ್ಕೆ ಈ ನೀರು ರಿಟರ್ನ್ ಹೋಗುತ್ತೆ ಸೊ ನಾವೇನು ಪಂಪ್ ಮಾಡ್ತೀವಿ ಅದರಲ್ಲಿ ಮೋರ್ ದೆನ್ 90% ನೀರು ರಿಟರ್ನ್ ಅದೇ ಬಾವಿಗೆ ಹೋಗುತ್ತೆ ಆಗಲೇ ಹೇಳ್ದಂಗೆ ಇದಕ್ಕೆ ನೀರಿನ ವ್ಯವಸ್ಥೆ ನಾವು ಮನೇಲಿ ಏನು ನೀರು ಯೂಸ್ ಮಾಡ್ತೀವಿ ಅದನ್ನ ನಮ್ಮದೇ ಆದ ಒಂದು ರೀಸೈಕ್ಲಿಂಗ್ ಸಿಸ್ಟಮ್ ಇದೆ ಅದನ್ನು ರೀಸೈಕಲ್ ಮಾಡಿ ಇಲ್ಲಿ ಪಂಪ್ ಮಾಡ್ತೀವಿ ಸೊ ಇಲ್ಲೂ ಕೂಡ ಜಾಸ್ತಿ ನೀರು ಇಲ್ಲಿ ವೇಸ್ಟ್ ಆಗಬಾರ್ದು ಅಂತೇಳಿ ಈ ಚಿಕ್ಕ ಪಾಟ್ಗಳಿಗೆ ಈ ಥರ ಡ್ರಿಪ್ಪು ಕಂಟ್ರೋಲ್ ಮಾಡ್ಕೋಬೋದು ಡಿಪೆಂಡ್ಸ್ ಆನ್ ಯಾವ ಗಿಡ ಹಾಕಿದ್ದೀವಿ
ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಆ ಥರ ಕಂಟ್ರೋಲ್ ಮಾಡ್ಕೋಬೋದು ಇಲ್ಲಿ. ಸೊ ಇದು ದಾಸವಾಳ ಗಿಡ ಇದೆ, ಸುಮಾರಾಗಿ ಈ ಥರ ಮೀಡಿಯಮ್ ಫ್ಲೋ ಮಾಡ್ತೀವಿ ಹಾಗೆ. ಇದು ಮಿಕ್ಸ್ಡ್ ಪ್ಲಾಂಟ್, ಇದರಲ್ಲಿ ಮೇಯ್ನಾಗಿ ಫ್ರೂಟ್ ಪ್ಲಾಂಟ್ ಹಾಕಿದ್ದೀವಿ, ಜೊತೆಗೆ ಪಾಟ್ ದೊಡ್ಡದಿರೋ ಕಾರಣ ನೋಡಿ ಪುದೀನ ಹಾಕಿದ್ದೀವಿ. ಎಷ್ಟು ಹೆಲ್ದಿಯಾಗಿ ಬಂದಿರೋದು, ಇದು ಒಂದು 1 ಮಂತ್ ಆಯ್ತು ಅಷ್ಟೇ ನಾವು ಅಂಗಡಿಯಿಂದ ತಂದಿರೋ ಪುದೀನ ವೇಸ್ಟ್ ಕಡ್ಡಿನ ಇಲ್ಲಿ ಹಾಕಿರೋದು. ಇದು ಸಾಯಿಲ್ ಒಳ್ಳೆ ಮಿಕ್ಸ್ಚರ್ ಇರೋ ಕಾರಣ ಗ್ರೋತ್ ತುಂಬ ಚೆನ್ನಾಗಿದೆ. ಹಾಗೆ ಇದೊಂದು ಮೈಕ್ರೋ ಸ್ಪ್ರಿಂಕ್ಲರ್ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಅಥವಾ ಲೋಕಲ್ ಹಾರ್ಡ್ವೇರ್ ಶಾಪಲ್ಲೂ ಸಿಗುತ್ತೆ. ನೋಡಿ ಎಷ್ಟು ಕಂಪ್ಲೀಟ್ ಪಾಟ್ ಕವರ್ ಆಗುತ್ತೆ, ಇದು 2 ಫೀಟು ಸ್ಪ್ರೆಡ್ ಆಗುತ್ತೆ ಕಂಪ್ಲೀಟು. 2 ಅಡಿಲಿ ಏನು ಗಿಡ ಹಾಕಿದ್ವಿ ಪ್ರತಿಯೊಂದು ಗಿಡಕ್ಕೂ ನೀರು ಸ್ಪ್ರೆಡ್ ಆಗುತ್ತೆ. ಬಟ್ ಇದು ಚಿಕ್ಕ ಪಾಟಲ್ಲಿ ಹಂಗೆಲ್ಲ, ಒಂದು ಕಡೆ ಡ್ರಿಪ್ ಆಗ್ತಿರುತ್ತೆ, ಅದು ಫಿಲ್ ಆದಮೇಲೆ ಎಲ್ಲ ರೂಟ್ಗೆ ಅಬ್ಸರ್ವ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದೊಂದು ಸ್ಪ್ರಿಂಕ್ಲರು ರೊಟೇಟ್ ಆಗುತ್ತೆ, ನೀರು ಫೋರ್ಸ್ಗೆ ರೊಟೇಟ್ ಆಗುತ್ತೆ. ಎಕ್ಸಾಕ್ಟ್ 2 ಫೀಟ್ ಕವರ್ ಮಾಡುತ್ತೆ. ಇದು ಕರ್ವೇ ಸೊಪ್ಪೇನೋ ಹಾಕಿದ್ದಾರೆ ಇಲ್ಲಿ, ಪ್ರತಿಯೊಂದು ಗಿಡಕ್ಕೂ ನೀರು ಸ್ಪ್ರೆಡ್ ಆಗುತ್ತೆ ಇದರಲ್ಲಿ. ಹಂಗೆ ಇದು ಇಲ್ಲಿ ಬೆಂಡೆಕಾಯಿ, ಬೆಂಡೆಕಾಯಿಗೆ ಅಷ್ಟು ನೀರು ಬೇಕಾಗಿಲ್ಲ, ಈ ಥರ ಫ್ಲೋ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಮನೆಯಲ್ಲಿರುವ ತರಕಾರಿ ಸಿಪ್ಪೆಗಳು ಹಾಗೂ ವೇಸ್ಟ್ ವೆಜಿಟೇಬಲು ಕಿಚನ್ ವೇಸ್ಟ್ ಏನಿರುತ್ತೆ ಎಲ್ಲ ತಂದು ಇಲ್ಲಿಗೆ ಡಂಪ್ ಮಾಡ್ತೀವಿ. ನಿಧಾನಕ್ಕೆ ಅದು ಕಾಂಪೋಸ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಗಿಡದ ಗ್ರೋತ್ಗೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಸ್ಪ್ರಿಂಕ್ಲರ್ ಎಷ್ಟು ಚೆನ್ನಾಗಿ ರೊಟೇಟ್ ಆಗ್ತದೆ. ಇದು ವಾಟರ್ ಅಬಲ್ ಪ್ಲ್ಯಾಂಟು, ಸುತ್ತಲೂ ನಾವು ಒಂದು ಇಲ್ಲಿಂತ ರೈನ್ ಲಿಲ್ಲಿ ಫ್ಲವರು ಇದನ್ನ ಹಾಕಿದ್ದೀವಿ. ಈ ಥರ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕೋ ಕಾರಣ ಪ್ರತಿಯೊಂದು ಗಿಡದ ಬುಡಕ್ಕೂ ನೀರು ರೀಚ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಪಾಟ್ಗೆ ನೀರು ಹಾಕಿದ್ದೀವಿ, ಅದರಲ್ಲಿ ಎಕ್ಸಸ್ ನೀರು ಅಂದರೆ ಜಾಸ್ತಿಯಾಗಿ ನೀರು ಈ ಪೈಪಿಂದ ಆಚೆ ಬರ್ತಾ ಇದೆ. ಬಟ್ ನಮ್ಮಲ್ಲಿ ಏನಾಗುತ್ತೆ, ಪೈಪಿಂದ ಆಚೆ ಬಂದಿರೋ ನೀರು ನಮ್ಮ ಟೆರೆಸ್ಸಿಗೆ ಬೀಳಲ್ಲ. ಈ ಪ್ಯಾಲೆಟ್ ಕೆಳಗಡೆ ಏನು ಪೈಪ್ ಫಿಕ್ಸ್ ಮಾಡಿದ್ದೀವಿ ಅಲ್ಲಿಗೆ ಫ್ಲೋ ಆಗ್ತಿದೆ. ಅಲ್ಲಿಂದ ಪ್ರತಿಯೊಂದು ಪ್ಯಾಲೆಟ್ನೂ ಅದು ಕನೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಸ್ಲೋಪ್ ಮೈಂಟೈನ್ ಮಾಡಿ ಈ ಥರ ಫ್ಲೋ ಆಗಿ ತಂದು ನೋಡ್ಬೋದು ನೀವು ಪ್ರತಿಯೊಂದು ಪಾಟದ ನೀರು ಕೂಡ ಇದೇ ಪೈಪಿಗೆ ಬೀಳ್ತಾ ಇದೆ. ಇಲ್ಲಿಂದ ರಿಟರ್ನ್ ಇಲ್ಲಿ ಬಂದು ಇಲ್ಲಿ ಎಕ್ಸಿಟ್ ಆಗ್ತದೆ. ಸೊ ಇದಿಷ್ಟು ನೀರು ನಾವು ಈ ನೀರನ್ನ ಅದ್ಯಾವ ಬಾವಿಯಿಂದ ಪಂಪ್ ಮಾಡ್ತಿದ್ದೀವೋ ಅದೇ ಬಾವಿಲೂ ಕಲೆಕ್ಟ್ ಆಗ್ತದೆ. ಸೊ ಇಷ್ಟು ನೀರು ನಾವು ಕಿಚನ್ನಲ್ಲಿ ಯೂಸ್ ಮಾಡಿ ರೀಸೈಕಲ್ ಮಾಡಿರುವ ನೀರು, ಅದೇ ನೀರನ್ನ ಮತ್ತೆ ನಾವು ಇಲ್ಲಿ ಟೆರೆಸಿಗೆ ಪಂಪ್ ಮಾಡಿ ಅದರಲ್ಲಿ 95% ನೀರನ್ನ ಮತ್ತೆ ರೀಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವಾಗ ಒಂದು 10 ಮಿನಿಟ್ಸ್ ಮೋಟ್ರ್ ಆನ್ ಮಾಡಿ ಇವಾಗ ಆಫ್ ಮಾಡಿದ್ದೀವಿ. ಈ 10 ನಿಮಿಷದ ನೀರು ಏನು ಪಾಟಿಗೆ ಬಿದ್ದಿದೆ ಅದರಿಂದ ಸುಮಾರು ಇವಾಗ ಒಂದು 1 ಅವರ್ ನಿಧಾನಕ್ಕೆ ಡ್ರೈನ್ ಔಟ್ ಆಗ್ತಾನೇ ಇರುತ್ತೆ ವಾಟರ್. ಬರೀ ಮಾಯಿಶ್ಚರ್ ಮಾತ್ರ ಪಾಟಲ್ಲಿ ಇರುತ್ತೆ. ಇದು ಸುಮಾರು 70 ಪಾಟು ಹೆಚ್ಚು ಕಮ್ಮಿ 70 ಪಾಟ್ಗಳದ್ದು ನೀರು ಕಲೆಕ್ಟಾಗಿ ಇಲ್ಲಿ ರಿಟರ್ನ್ ಅದೇ ಬಾವಿಗೆ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು ಅಷ್ಟು ನೀರಲ್ಲಿ ಎಕ್ಸಿಟ್ ಆದರೂ ನಮ್ಮ ಟೆರೆಸ್ ಮೇಲೆ ಒಂದು ಡ್ರಾಪ್ ನೀರಿಲ್ಲ. ಸೊ ಯಾವುದೇ ಕಾರಣಕ್ಕೆ ಇಲ್ಲಿ ಟೆರೆಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಸೀಪೇಜ್ ಬರುತ್ತೆ ಆ ಥರ ಪ್ರಾಬ್ಲಮ್ ಆಗಲ್ಲ. ನೋಡ್ಬೋದು ಇಡೀ ಟೆರೆಸಲ್ಲಿ ಒಂದು ಡ್ರಾಪ್ ಕೂಡ ನೀರಿಲ್ಲ. ಸದ್ಯಕ್ಕೆ ನಮ್ಮಲ್ಲಿ ಯಾವ್ಯಾವ ವೆರೈಟಿ ಗಿಡಗಳಿದೆ ಅಂದರೆ ಈ ಕಡೆ ಒಂದಷ್ಟು ತರಕಾರಿಗಳು ಮಾಡ್ಕೊಂಡಿದ್ದೀವಿ. ನೋಡ್ಬೋದು ಹೀರೆಕಾಯಿ ಸ್ಟಾರ್ಟ್ ಆಗಿದೆ, ಸೌತೆಕಾಯಿ ಸ್ಟಾರ್ಟ್ ಆಗಿದೆ, ಇದು ಕೆಂಪು ಹರಿವೆ. ಇಲ್ಲಿ ನೋಡ್ಬೋದು ಇದು ಪಾಲಕ್ಕು, ಪಾಲಕ್ಕು ತುಂಬ ಹೆಲ್ದಿಯಾಗಿ ಬಂದಿದೆ. ಇದು ನಾವು ಗಿಡ ಕಿತ್ಕೊಳ್ಳಲ್ಲ, ಬಲ್ತಿರೋ ಎಲೆಗಳನ್ನೇ ಕಟ್ ಮಾಡ್ಕೋತೀವಿ. ಸೊ ತುಂಬ ದಿನ ಇದು ಎಲೆಗಳು ಬರ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಇದು ಇದು ಡ್ರ್ಯಾಗನ್ ಫ್ರೂಟು. ಈ ಪಾಟಲ್ಲಿ 2 ವೆರೈಟಿ ಇದೆ, ಇದು ಪಿಂಕು ಆಮೇಲೆ ಇದು ವೈಟು. ಹಾಗೆ ಪಕ್ಕದ ಪಾಟಲ್ಲಿ ಇದೊಂದು 1 ಮೋರ್ ವೆರೈಟಿ, ಇದು ಯೆಲ್ಲೋ ಕಲರ್ ಡ್ರ್ಯಾಗನ್ ಫ್ರೂಟ್. ಇದು ಬೆಂಡೆಕಾಯಿ, ಇದೊಂದು ಕ್ರೀಪರು ಪ್ಯಾಷನ್ ಫ್ರೂಟ್ ಅಂತ, ಸ್ವೀಟ್ ಪ್ಯಾಷನ್ ಫ್ರೂಟ್ ಕಾವೇರಿ ವೆರೈಟಿ ಅದು. ಇದು ಸ್ವೀಟ್ ಟ್ಯಾಮ್ರಿಂಡು, ಸಿಹಿ ಹುಣಸೆ ಹಣ್ಣು ಗ್ರಾಫ್ಟೆಡ್ಡು. ಇದು ತಾಯಿ ಮ್ಯಾಂಗೋ, ಪಾಟಲ್ ಬೆಳೆಯೋಕ್ಕೆ ಸೂಕ್ತವಾದ ಗಿಡ ಯಾಕಂದರೆ ಸೈಜ್ ತುಂಬ ಚಿಕ್ಕದಾಗುತ್ತೆ, ಅದು ಗ್ರಾಫ್ಟೆಡ್ ಇದೆ. ಒಂದು 50 ಕೆಜಿ ಪಾಟಲ್ಲಿ ಆರಾಮಾಗಿ ಬೆಳ್ಕೋಬೋದು. ಇದು ಇನ್ನೊಂದು ವೆರೈಟಿ,
ಬಿಳಿ ನೇರಳೆ ಹಣ್ಣು ನಮ್ಮ ನಾರ್ಮಲ್ ಫ್ರೂಟ್ಗಿಂತ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಹಣ್ಣಾದಾಗ ಫುಲ್ಲು ಮಿಲ್ಕಿ ವೈಟ್ ಬರುತ್ತೆ ತುಂಬ ಸ್ವೀಟ್ ಆಗಿರುತ್ತೆ ಆಮೇಲೆ ಈ ಪೊಟಲ್ ಮೇನ್ ಆಗಿ ಟರ್ಕಿ ಫಿಗ್ ಇದೆ ಇದು ನಮ್ಮ ಊರಿನ ತಂದೆ ಸೀಡ್ ತಂದೆ ಹಾಕಿರೋದು ಇದಕ್ಕೆ ನಾವು ಗುಮ್ಮಟ ಹಣ್ಣು ಅಂತ ಊರಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಗೋಲ್ಡನ್ ಬೆರಿ ಅಂತ ಹೇಳ್ತಾರೆ ಇದು ಹಣ್ಣಾದಾಗ ಕಂಪ್ಲೀಟ್ ಗೋಲ್ಡನ್ ಕಲರ್ ಬರುತ್ತೆ ಬೆರಿ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಈ ವಾಟರ್ ಆಪಲ್ ವಾಟರ್ ಆಪಲ್ ಈಗ ತುಂಬ ಟ್ರೆಂಡಿಂಗ್ ಅಲ್ಲಿದೆ ಕಮರ್ಷಿಯಲ್ ಟಾಪ್ ಆಗೂ ಬೆಳೀತಾ ಇದ್ದಾರೆ ತುಂಬ ವಾಟರಿ ಫ್ರೂಟು ಹಾಗೂ ತುಂಬ ಟೇಸ್ಟ್ ಇರೋ ಫ್ರೂಟು ಈ ಕಡೆ ಎಲ್ಲ ತರಕಾರಿ ಮಾಡ್ಕೊಂಡಿದ್ದೀವಿ ಜೊತೆಗೆ ಫ್ಲವರ್ಸು ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಪುದೀನ ನಿತ್ಯ ಬಳಕೆಗೆ ಬೇಕಾದಷ್ಟು ಪುದೀನ ಇಲ್ಲೇ ಸಿಗ್ತಾ ಇದೆ ಜೊತೆಗೆ ಇದು ಮಿರಾಕಲ್ ಫ್ರೂಟ್ ಅಂತ ಇದುವರೆಗೆ ನಾನು ಟೇಸ್ಟ್ ಮಾಡಿಲ್ಲ ನೋಡ್ಬೋದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಗ್ರಾಫ್ಟೆಡ್ ಪ್ಲ್ಯಾಂಟ್ ಇದು ಇದುವರೆಗೆ ಟೇಸ್ಟ್ ಮಾಡಿಲ್ಲ ಆನ್ಲೈನಲ್ಲಿ ನೋಡಿ ಅದರ ರಿವ್ಯೂ ನೋಡಿಕೊಂಡು ತಂದಿದ್ದೀನಿ ಇದು ಸ್ಟಾರ್ ಫ್ರೂಟ್ ಅಂತ ಚಿಕ್ಕದಾಗಿ ಒಂದು ಫ್ರೂಟ್ ಸ್ಟಾರ್ಟ್ ಆಗಿದೆ ಇವಾಗ ಇದು ಗ್ರಾಫ್ಟೆಡ್ ಮಲ್ಬೆರಿ ಲಾಂಗ್ ಮಲ್ಬೆರಿ ಇಷ್ಟು ಉದ್ದ ಬರುತ್ತೆ ಫ್ರೂಟು ತುಂಬ ಸ್ವೀಟಾಗಿರುತ್ತೆ ನಮ್ಮ ರೇಷ್ಮೆ ಗಿಡ ಅಂತಾರೆ ಅದರಲ್ಲಿ ಇದು ಸ್ಪೆಷಲ್ ವೆರೈಟಿ ಇದು ಎಗ್ ಫ್ರೂಟು ಇದು ಕೂಡ ನಾನು ಇದ್ರಾಗ ಟೇಸ್ಟ್ ಮಾಡಿಲ್ಲ ಬಟ್ ಆನ್ಲೈನಲ್ಲಿ ನೋಡಿ ತರಿಸಿರೋದು ಇದೊಂದು 5 ಇಯರ್ಸ್ ಬೇಕು ಫ್ರೂಟ್ ಆಗೋಕ್ಕೆ ಸೊ ಟೆರೆಸಲ್ಲಿ ಇದುವರೆಗೆ ಯಾರು ಮಾಡಿಲ್ಲ ಸೊ ಇದೊಂದು ಟ್ರೈ ಮಾಡ್ತಾಯಿದ್ದೀನಿ ಇದು ಅಗೇನು ವಾಟರ್ ಆ್ಯಪಲ್ ಇಲ್ಲಿ ನೋಡ್ಬೋದು ಇದು ನಾಗ್ಪುರ್ ಆರೆಂಜ್ ಇದು ಮೊದಲನೇ ಫ್ರೂಟ್ ಬಂದಿದೆ ಇವಾಗ ಗಿಡ ತಂದಾಗ ಜಸ್ಟ್ ಫ್ಲವರ್ ಇತ್ತು ಇದು ಕಾಳುಮೆಣಸು ಪೆಪ್ಪರ್ ಇದು ಕೂಡ ಇದರಲ್ಲಿ 2 ವೆರೈಟಿ ಬರುತ್ತೆ ಒಂದು ಕ್ರೀಪರ್ ಥರ ಮರದ ಮೇಲೆ ಹೋಗುತ್ತೆ ಇದು ಬುಷಿ ಟೈಪು ಇದು ಜಾಸ್ತಿ ಗ್ರೋತ್ ಆಗೋಲ್ಲ ಬುಷ್ ಥರ ಇರುತ್ತೆ ಈ ಕಡೆ ಒಂದು 4 ಪೊಟಲ್ಲಿ ಕಂಪ್ಲೀಟ್ ಅಲ್ಸಂಡೆ ಹಾಕಿದ್ದೀವಿ ಅಲ್ಸಂಡಲ್ಲಿ 2 ವೆರೈಟಿ ಇದೆ ಒಂದು ಕ್ರೀಪರ್ ಬಳ್ಳಿ ಥರ ಹಬ್ಬುತ್ತೆ ಇದು ಬುಷಿ ಟೈಪ್ ಇದು ಬಳ್ಳಿ ಆಗೋಲ್ಲ ಬುಷ್ ಟೈಪ್ ಆಗುತ್ತೆ ಹಂಗಾಗಿ ಇದಕ್ಕೆ ಚಪ್ರ ಮಾಡೋ ಅಗತ್ಯ ಇಲ್ಲ ನೋಡಿ ಇದು ಅಷ್ಟೇ ಮ್ಯಾಕ್ಸಿಮಮ್ ಒಂದು 40 ಡೇಸ್ ಆಗಿರ್ಬೋದು ನಾವು ಬೀಜ ಹಾಕಿ ಆಲ್ರೆಡಿ ಕಟ್ ಮಾಡಿ ಪಲ್ಯ ಮಾಡೋ ರೇಂಜಿಗೆ ಬೆಳೆದಿದೆ ಇದು ಹಾಗೂ ಬೆಳೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾವು ಕಂಪ್ಲೀಟ್ ಏನು ಹೂವಾಗಿದೆ ಯಾವ ಹೂವನ್ನು ಬಾಡೋದಿಲ್ಲ ಎಲ್ಲನೂ ಕಾಯಿಯಾಗಿದೆ ಇದು ನೋಡಿ ಇದೊಂದು ನಿಂಬೆ ಗಿಡ ಲಾಸ್ಟ್ ಇಯರು ಟೆರೆಸಲ್ಲಿ ಅಂದರೆ ನಾನು ಟೆರೆಸಲ್ಲಿ ಫಸ್ಟ್ ಟೈಮ್ ಹಾಕಿರೋ ಪ್ಲ್ಯಾಂಟ್ ಇದು 1 ವರ್ಷ ಆಯಿತು ಗಿಡ ತಂದು ಇದೊಂದು ಸ್ಪೆಷಲ್ ವೆರೈಟಿ ನಿಂಬೆ ಹಣ್ಣು ವರ್ಷ ಎಲ್ಲ ಕಾಯಿ ಕೊಡುತ್ತೆ ಒಂದು ಕಡೆ ಹೂವು ಆಗ್ತಾಯಿರುತ್ತೆ ಇನ್ನೊಂದು ಕಡೆ ನೋಡ್ಬೋದು ಹಣ್ಣು ಆಗ್ತಾಯಿರುತ್ತೆ ಸೈಜ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಜ್ಯೂಸಿಯಾಗಿದೆ ಈ ಗಾರ್ಡನ್ ಸೆಟಪ್ ಮಾಡೋಕ್ಕೆ ನಾವು ಸುಮಾರು 1 ತಿಂಗಳು ಪ್ರಯತ್ನ ಪಟ್ಟಿದ್ದೀವಿ ಯಾಕಂದರೆ ಇಷ್ಟೊಂದು ಮಣ್ಣು ಗೊಬ್ಬರ ಪ್ಯಾಲೆಟ್ಟು ಇಷ್ಟೊಂದು ಮೆಟೀರಿಯಲ್ ಮೇಲೆ ಲಿಫ್ಟ್ ಮಾಡಿ ಇಲ್ಲಿ ಸೆಟಪ್ ಮಾಡಿ ಅದಕ್ಕೆ ಡ್ರೈನೇಜ್ ಸಿಸ್ಟಮ್ಮು ಪ್ಲಂಬಿಂಗು ಡ್ರಿಪ್ಪಿಂಗು 1 ಮಂತ್ ಎಫರ್ಟ್ ಹಾಕಿದ್ದೀವಿ 1 ಮಂತ್ ಎಫರ್ಟ್ ಹಾಕಿ ಈಗ ಒಂದು ಇಲ್ಲೊಂದು ಸೀಡ್ಸ್ ಹಾಕಿ ಸುಮಾರು 45-50 ದಿನ ಆಗಿದೆ ಈ ರಿಸಲ್ಟ್ ನೋಡಿ ತುಂಬ ಖುಷಿ ಇದೆ ನೀವು ಕೂಡ ನಿಮ್ಮ ಟೆರೆಸಲ್ಲಿರೋ ಖಾಲಿ ಜಾಗನ ಇದೇ ರೀತಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವ ಹೂವು ಹಣ್ಣು ತರಕಾರಿಗಳನ್ನ ಬೆಳ್ಕೊಳ್ಳಿ ತುಂಬ ಖುಷಿ ಇರುತ್ತೆ ಥ್ಯಾಂಕ್ ಯು